ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ದೀಪಾವಳಿ ಬಂದೇ ಬಂತು, ಮತ್ತೆ ಕಳೆದ ವರ್ಷ ಹೇಗೆ ದೀಪಾವಳಿ ಬಂತು, ಈ ವರ್ಷನೂ ಸಹ ನಿಮ್ಮ ಮನೆ ಬಾಗಿಲಿಗೆ ದೀಪಾವಳಿ ಬಂದಿದೆ. ಆದರೆ ಒಂದು ಮಾತು ನೆನಪಿರಲಿ, ಸರ್ಕಾರ ಏನು ಆದೇಶ ಮಾಡಿದೆ, ಹಸಿರು ಪಟಾಕಿಗಳನ್ನು ಸುಡಿ ಅಂತ ಹೇಳ್ಬಿಟ್ಟು ದಯಮಾಡಿ ಸರ್ಕಾರದ ಆದೇಶನ ಪಾಲನೆ ಮಾಡಿ, ಹಸಿರು ಪಟಾಕಿಗಳನ್ನೇ ನೀವು ಉಪಯೋಗ ಮಾಡಿ. ಅಷ್ಟೇ ಅಲ್ಲದೆ ದೀಪಗಳನ್ನು ನಿಮ್ಮ ಮನೆಯಲ್ಲಿ ಆದಷ್ಟು ಜಾಸ್ತಿ ದೀಪಗಳನ್ನು ಬೆಳಗಿಸಿ, ನಿಮ್ಮ ಬಾಳನ್ನು ದೀಪ ಹೇಗೆ ಬೆಳಗುತ್ತೋ ನಿಮ್ಮ ಬಾಳು ಹಾಗೆ ಬೆಳಗಲಿ ಅಂತ ಆಶಿಸ್ತೀನಿ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ಪುಟ್ಟ ಮಕ್ಕಳನ್ನು ಪಟಾಕಿಗಳಿಂದ ದೂರ ಇಡಿ. ಅಕಸ್ಮಾತ್ ಪುಟ್ಟ ಮಕ್ಕಳು ಪಟಾಕಿ ಹೊಡಿಲೇಬೇಕು ಅಂತಿದ್ರು ಸಹ ಹಸಿರು ಪಟಾಕಿಗಳನ್ನು ನೀವು ಮುಂದೆಗಡೆ ನಿಂತು ಮಕ್ಕಳನ್ನ ಪಟಾಕಿ ಹೊಡಿಸಿ. ಯಾಕೆ ಅಂದರೆ ಕಳೆದ ವರ್ಷ ಮತ್ತು ಅದು ಹಿಂದಿನ ವರ್ಷ ಎಲ್ಲ ಸುಮಾರು ಜನ ಮಕ್ಕಳು ತಮ್ಮ ಕಣ್ಣುಗಳನ್ನು ಕೈಗಳನ್ನು ತಮ್ಮ ಪ್ರಾಣಗಳನ್ನು ಬಲಿದಾನ ಮಾಡಿ. ಪಟಾಕಿ ಅಂಗಡಿಗಳ ಮಾಲೀಕರುಗಳಿಗೆ ಒಂದು ವಿನಂತಿ, ಪಟಾಕಿ ಅಂದರೆ ಎಲ್ಲ ಮಕ್ಕಳುಗಳು ಉತ್ಸುಕತೆ ಜಾಸ್ತಿ ಇರುತ್ತೆ. ಮಕ್ಕಳುಗಳು ಪಟಾಕಿ ಅಂಗಡಿಗಳ ಹತ್ರ ಕೊಳ್ಳೆ ಬಡದೇ ಇದ್ರೂ ಸಹ ಪಟಾಕಿ ನೋಡೋಕ್ಕಂತೂ ಬಂದೇ ಬರ್ತಾರೆ. ಹಾಗಾಗಿ ದಯಮಾಡಿ, ತಮಗೂ ಗೊತ್ತೇ ಇದೆ ಕೊರೋನಾ ಇನ್ನೂ ನಮ್ಮನ್ನು ಬಿಟ್ಟು ಹೋಗಿಲ್ಲ, ಇನ್ನೂ ಇದೆ. ಹಾಗಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ದಯಮಾಡಿ ಮಕ್ಕಳನ್ನು ಯಾರು ಹತ್ರ ಸೇರಿಸ್ಕೋಬೇಡಿ. ಪೋಷಕರಲ್ಲೂ ಸಹ ನನ್ನಲ್ಲಿ ಒಂದು ವಿನಂತಿ, ದಯಮಾಡಿ ಮಕ್ಕಳನ್ನ ಪಟಾಕಿ ತಗೊಳ್ಳೋಕ್ಕೆ ಬಿಡಬೇಡಿ. ನೀವೇ ಮಕ್ಕಳಿಗೆ ಏನು ಪಟಾಕಿ ಬೇಕು ಅನ್ನೋದನ್ನು ನೋಡಿಬಿಟ್ಟು ನೀವೇ ಅಂಗಡಿಗಳಿಗೆ ಬಂದು ಖರೀದಿ ಮಾಡ್ಕೊಂಡು ಹೋಗಬೇಕು ಅಂತ ನನ್ನಲ್ಲಿ ಒಂದು ಕಳಕಳಿಯ ಮನವಿ.